ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಕಲಿಯೋಣ ಡಾಕ್ಯುಮೆಂಟ್ ಕರೆಕ್ಷನ್ ನಾವು ಯಾವ ಥರ ಮಾಡ್ಬೋದು. ಏನಾದರೂ ತಪ್ಪಾಗಿರೋದನ್ನು ಸರಿಪಡಿಸ್ಬೋದು ಅಥವಾ ಯಾವುದಾದ್ರೂ ಒಂದು ಫಾರ್ಮ್ ಫಿಲ್ ಮಾಡಿಬಿಟ್ಟಿದ್ದಾರೆ ಅಂದರೆ ಆ ಫಾರಮನ್ನು ವಾಪಸ್ ಯಾವ ಥರ ಎಂಟಿ ಮಾಡ್ಕೋಬೋದು ಪೂರ್ತಿ ಕ್ಲೀನಾಗಿ. ಯಾವ ಥರ ಈ ನನ್ನ ಕಡೆ ಒಂದು ಟಿ ಸಿ ಇದೆ, ಇಲ್ಲಿ ನೋಡ್ಬೋದು ನೀವು. ಈ ಟಿ ಸಿ ಒಳಗಡೆ ಯಾವ ಥರ ಇದೆ, ಈ ಥರ ಎಲ್ಲ ಫಾರಮ್ಗಳು ಕೂಡ ಇಲ್ಲಿ ತುಂಬಿಟ್ಟಿದ್ದಾರೆ. ಈ ಟಿ ಸಿ ಒಳಗಡೆ ಈ ಥರ ಡೀಟೇಲ್ಸ್ ಬರ್ತಾ ಇದೆ. ನನಗೇನು ಬೇಕಾಗಿದೆ, ಈ ಟಿ ಸಿ ಪೂರ್ತಿ ಎಂಟಿ ಬೇಕಾಗಿದೆ, ಎಲ್ಲ ಹಾಕಿರೋ ಡೀಟೇಲ್ಸ್ ನನಗಿಲ್ಲಿ ಬೇಕಾಗಿಲ್ಲ. ಈ ಡೀಟೇಲ್ಸ್ ಪೂರ್ತಿ ತೆಗೆದುಬಿಟ್ಟು ಈ ಟಿ ಸಿ ಯಾವ ಥರ ಇದೆ ಇದೇ ಥರ ನನಗೊಂದು ಟಿ ಸಿ ಬೇಕಾಗಿದೆ, ಅದನ್ನು ಯಾವ ಥರ ಮಾಡ್ಕೋಬೋದು. ಸಿಗ್ನೇಚರ್ ಇರಬಾರ್ದು, ಏನೂ ಇರಬಾರ್ದು, ಪೂರ್ತಿ ಕ್ಲೀನಾಗಿ ಆಗಬೇಕು. ಅದನ್ನು ಯಾವ ಥರ ರೆಡಿ ಮಾಡ್ಕೋಬೋದು, ಇದು ಒಂದೇ ಅಲ್ಲ, ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ನೀವು ಕರೆಕ್ಷನ್ ಮಾಡ್ಬೋದು. ಪ್ರತಿಯೊಂದು ಯಾವ್ದು ಬೇಕಾದಿರಲಿ, ಅದು ಸರ್ಟಿಫಿಕೇಟ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಇನ್ನಿತರ ಡಾಕ್ಯುಮೆಂಟ್ ಫಾರ್ಮ್ ಆಗಿರ್ಬೋದು, ಪ್ರತಿಯೊಂದಾಗಿರ್ಬೋದು, ಅದನ್ನು ಯಾವ ಥರ ನಾವು ಕ್ಲೀನ್ ಮಾಡ್ಕೋಬೋದು, ಒಳಗಡೆ ಬರ್ದಿರ್ತಕ್ಕಂಥ ಡಾಕ್ಯುಮೆಂಟ್ಸನ್ನು ನಾವು ಯಾವ ಥರ ಕ್ಲೀನ್ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದೊಳಗೆ ಗೊತ್ತಾಗುತ್ತೆ ನಿಮಗೆ. ಯಾವ ಥರ ಕ್ಲೀನ್ ಮಾಡ್ಕೋಬೋದು ಮತ್ತು ಯಾವ ಥರ ತಿದ್ದುಪಡಿಯನ್ನು ನಾವು ಮಾಡ್ಕೋಬೋದು ಅನ್ನೋದನ್ನು ದಯವಿಟ್ಟು ನೀವು ಇವತ್ತೇನೇ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಏನು ಮಾಡಬೇಕು, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ನೋಟಿಫಿಕೇಶನ್ ನಿಮ್ಮ ಫೋನ್ ಮೇಲೆ ಬರ್ತಾನೆ ಇರುತ್ತೆ. ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋನ ನೋಡ್ತಾನೆ ಇರಿ. ನೋಡೋಣ ಯಾವ ಥರ ಕ್ಲೀನ್ ಮಾಡ್ಕೋಬೋದು. ಮೊದಲನೇದಾಗಿ ನಾನು ಕಂಪ್ಯೂಟರ್ ಒಳಗಡೆ ಫೋಟೋಶಾಪ್ ಇರಬೇಕಾಗ್ತದೆ. ಫೋಟೋಶಾಪ್ ಒಳಗಡೆ ಜಾಸ್ತಿ ಎಡಿಟಿಂಗ್ ಮಾಡುವಂಥದ್ದು ನಾವು ಕಲಿಬೋದು. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಬಟನ್ ಮೇಲೆ ಹೋಗ್ಬಿಟ್ಟು ಇಲ್ಲಿಂದ ಓಪನ್ ಮಾಡ್ಕೋತಾ ಇದ್ದೀನಿ ರೀ, ಅಡೋ ಪೋಟಿಸ 7.0. ಆಲ್ ಪ್ರೋಗ್ರಾಮ್ಗೆ ಹೋಗ್ಬೇಕು, ಇಲ್ಲಿಂದ ನೋಡ್ಬೋದು ನೀವು ಅಡೋ ಪೋಟಿಸ 7.0 ಓಪನ್ ಮಾಡ್ಕೋಬೇಕು. ಓಪನ್ ಆಗುತ್ತೆ, ಓಪನ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಓಪನ್ ಆಗ್ತಿದ್ದಾನೆ. ಈ ಥರ ಓಪನ್ ಆದಾಗ ಈ ಥರ ಎಲ್ಲ ಲೇಯರ್ ಪ್ಲಾಂಟ್ ಇದು ಭಾಳ ಇಂಪಾರ್ಟೆಂಟ್ ಇರಬೇಕು. ಇದರ ಒಳಗಡೆ ಆ ಫೋಟೋನ ಓಪನ್ ಮಾಡೋದು, ಫೈಲ್ ಒಳಗೆ ಹೋಗಿ ಇಲ್ಲಿಂದ ಓಪನ್ ಅಂತ ಹೇಳ್ತೀನಿ. ಓಪನ್ ಅಂತ ಹೇಳ್ತಿದ್ದಾನೆ. ಇರುವಂಥ ಆ ಫೋಟೋ ಯಾವುದನ್ನ ನಾವು ಎಡಿಟ್ ಮಾಡಬೇಕಾಗಿದೆಯೋ ಆ ಫೋಟೋನ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿಂದ ಸೆಲೆಕ್ಟ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ. ಇದನ್ನು ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋಣ. ಮಾಡ್ತಿದ್ದಾಗನೇ ನನಗೇನು ಮಾಡಬೇಕಾಗಿದೆ, ಅಲ್ಟ್ ಹಿಡಿದು ನಿಮ್ಮ ಮೌಸ್ ಒಳಗಡೆ ಏನು ಗಾಲಿ ಇರ್ತದಲ್ಲ ಆ ಗಾಲಿಗೆ ಸರಿಸ್ಬೇಕು. ಮೇಲ್ಗಡೆ ಕೆಳಗಡೆ ಮಾಡಿದರೆ ಈ ಥರ ಜೂಮ್ ಜೂಮ್ ಔಟ್ ಆಗ್ತಾ ಇರತ್ತೆ. ನನಗೇನು ಮಾಡಬೇಕಾಗಿದೆ, ಈ ಫಾರಮ್ ಪೂರ್ತಿ ಒರಿಜಿನಲ್ ಬೇಕಾಗಿದೆ. ಇಲ್ಲಿ ಒಳಗಡೆ ಇಲ್ಲಿ ಯಾವುದೋ ಸ್ಕೂಲ್ ಹೆಸರಿತ್ತು, ನಾನು ಅದನ್ನು ಹೈಡ್ ಮಾಡಿಬಿಟ್ಟಿದ್ದೀನಿ. ಓಕೆ, ಈಗೇನು ಮಾಡಬೇಕಾಗಿದೆ ನನಗೆ, ಇದನ್ನು ಬ್ಲಾಕ್ ನಂಬರ್ ಏನಿದೆಯಲ್ಲ ಇದು ತೆಗಿಬೇಕಾಗಿದೆ. ಇವೆಲ್ಲ ಕ್ಲೀನ್ ಮಾಡಿ ನಮ್ಮದೇ ಆದಂಥ ಒಂದು ಫಾರ್ಮನ್ನು ನಾವು ರೆಡಿ ಮಾಡ್ಕೋಬೇಕಾಗಿದೆ ಅಥವಾ ಎಂಟಿಯನ್ನು ರೆಡಿ ಮಾಡಬೇಕಾಗಿದೆ. ಇದನ್ನು ಪೂರ್ತಿ ಕ್ಲೀನ್ನೆಸ್ ಮಾಡಬೇಕಾಗಿದೆ. ಯಾವ ಥರ ಮಾಡ್ಕೊಳ್ಳೋದು ನೋಡೋಣ, ಯಾವ ಥರ ಮಾಡ್ಬೋದು ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಇವಾಗ ಏನು ಮಾಡ್ತಾ ಇದ್ದೀನಿ, ಇದನ್ನು ತೆಗಿಬೇಕಾಗಿದೆ ಅಂತ ನಾವು ಏನು ಮಾಡ್ಬೋದು, ಇಲ್ಲಿಂದ ಬ್ರಷ್ ಟೂಲ್ ಸಿಗುತ್ತೆ. ಬ್ರಷ್ ಟೂಲ್ ತೊಗೊತ್ತಿದ್ದಾಗನೇ ಏನು ಮಾಡೋದು, ಈ ಬ್ರಷ್ ಏನು ಕೇಳುತ್ತೆ, ಬ್ರಷ್ ಏನು ಮಾಡ್ತದೆ, ಯಾವ ಕಲರ್ ತೊಗೋತೀರಿ ಆ ಕಲರ್ ನಮ್ಗೆ ಬ್ರಷ್ ಒಳಗಡೆ ಸಿಕ್ಬಿಡುತ್ತೆ, ಅದನ್ನು ಪೇಸ್ಟ್ ಮಾಡ್ತೀವಿ. ಅದೇ ಥರ ಬ್ರಷ್ ತೊಗೋತಿದ್ದಾಗ ಏನು ಮಾಡೋದು, ಅಲ್ಟ್ ಹಿಡಿದು ಇಲ್ಲಿಂದಾನೆ ಅಲ್ಟ್ ಹಿಡ್ಕೊಳ್ಳೋದು, ಇಲ್ಲೇ ಬಾಜು ಕಲರ್ನೇ ಸೆಲೆಕ್ಷನ್ ಮಾಡ್ಕೊಂಡು ಏನು ಮಾಡ್ಬೋದು, ಇದನ್ನು ಪೇಸ್ಟ್ ಮಾಡ್ಬೋದು. ಬಟ್ ಕಲರ್ ನೆನ್ಸ್ ಕಾಣಿಸುತ್ತೆ, ನೀವು ನೋಡ್ಬೋದು ಇಲ್ಲಿ, ಇಲ್ಲಿ ತೆಗೆದಾಗ ಸ್ವಲ್ಪ ಕಲರ್ ಥರ ಕಾಣಿಸುತ್ತೆ. ಇಲ್ಲಿ ಇದೇ ಒರಿಜಿನಲ್ ಥರ ಕಾಣಿಸೋದಿಲ್ಲ, ಅದೇ ಒರಿಜಿನಲ್ ಟೈಪೇ ಕಾಣಿಸ್ಬೇಕಾಗಿದೆ ಅಂದರೆ ಅಲ್ಟ್ ಕಂಟ್ರೋಲ್ ಜೆಡ್ ಮಾಡ್ಕೊರಿ ವಾಪಸ್. ಒರಿಜಿನಲ್ ಥರನೇ ಈ ಇದೇನಿದೆ ಇಲ್ಲಿ ಚಿಕ್ಕ 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 ಏನು ಕಾಣಿಸ್ತಾ ಇದೆ ಇದೇ ಕಲರ್ ನಮ್ಗೆ ಇಲ್ಲಿ ಬರಬೇಕಾಗಿತ್ತು ಅಂದರೆ ಏನು ಮಾಡೋದು, ಇಲ್ಲಿಂದ ಕೋಲನ್ ಸ್ಟ್ಯಾಂಪ್ ಟೂಲ್ ಅಂತ ಸಿಗುತ್ತೆ. ಈ ಕೋಲನ್ ಸ್ಟ್ಯಾಂಪ್ ಟೂಲ್ ತೊಗೊಳ್ಳೋಣ, ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಕೋಲನ್ ಸ್ಟ್ಯಾಂಪ್ ಟೂಲ್ ಯಾವ ಥರ ಅಂದರೆ ಇಲ್ಲಿ ಹಿಂದ್ಗಡೆ ಪೇಜನ್ನೇ ಕಾಪಿ ಮಾಡಿಕೊಂಡು ಇಲ್ಲಿ ನಾವು ಎಲ್ಲಿ ಕ್ಲಿಕ್ ಮಾಡ್ತೀವಿ ಅಲ್ಲಿ ಬಂದು ಪ್ರೆಸೆಂಟ್ ಆಗುತ್ತೆ. ಅವಾಗ ಅಲ್ಟ್ ಹಿಡಿದು ನಾನು ಈ ಥರ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇವಾಗ ಇಲ್ಲಿಂದ ನಾನು ಏನು ಮಾಡ್ತೀನಿ, ಈ ಥರ ರೆಡಿ ಮಾಡ್ಕೋತೀನಿ. ಇಲ್ಲಿ ನೋಡಿ, ಸೇಮ್ ಟು ಸೇಮ್ ಇಲ್ಲಿ ಪೇಂಟ್ ಅಂದರೆ ಬ್ರಷ್ಲೇ ಮಾಡಿರೋ ಥರ ಕಾಣಿಸೋದಿಲ್ಲ. ಇವಾಗ ನೋಡ್ಬೋದು ನೀವು ಬ್ರಷ್ಗೆ ಮತ್ತು ಇದಕ್ಕೆ ಭಾಳ ವ್ಯತ್ಯಾಸ ಇರುತ್ತೆ. ಕೆಳಗಡೆ ಸ್ವಲ್ಪ ದಿಮ್ಮು ಕೂಡ ಆಗಿಬಿಟ್ಟಿದೆ. ಹಾಗಿರೋದ್ರಿಂದ ಆಲ್ಟ್ ಕಂಟ್ರೋಲ್ ಜೆಡ್ ಮಾಡಿ ಸ್ವಲ್ಪ ಬ್ರಷ್ ಏನು ಮಾಡೋದಿಲ್ಲಿಂದ ಹಾರ್ಡ್ ಬ್ರಷ್ ತೊಗೊಳ್ಳೋಣ. ಅಂದರೆ ಸ್ವಲ್ಪ ಸ್ಮೂತ್ ಬ್ರಷ್ ಇತ್ತು, ಈ ಥರ ಹಾರ್ಡ್ ಬ್ರಷ್ ತೊಗೊಂಡು ಆಲ್ಟ್ ಹಿಡಿಯೋದು. ಇದನ್ನು ಮಾಡಿದರೆ ಕೆಳಗಡೆ ಇದಕ್ಕೆ ಏನೂ ಆಗೋದಿಲ್ಲ. ನೋಡಿ, ಇಲ್ಲಿ ಬ್ರಷ್ ಮಾಡ್ತಾ ಇದ್ದೀನಿ, ಮೇಲ್ಗಡೆ ಕಲರ್ ಇಲ್ಲಿ ಬರ್ತಾ ಇದೆ. ಇಲ್ಲಿ ಸ್ವಲ್ಪ ಏನೋ ಡಸ್ಟ್ ಹತ್ತಿದೆ, ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೋದು ನೀವು. ಕಂಟ್ರೋಲ್ ಜೆಡ್, ಕಂಟ್ರೋಲ್ ಆಲ್ಟ್ ಜೆಡ್ ಮಾಡೋದು ವಾಪಸ್ ಹೋಗ್ಬಿಡತ್ತೆ. ಆಲ್ಟ್ ಹಿಡಿಯೋದು ಅದೇ ಪ್ಯಾಸ್ಟ್ ಯಾವುದಿದು ಸ್ಟ್ಯಾಂಪ್ ಟೂಲ್ ತಗೊಳ್ಳೋಣ. ನೋಡಿ, ಕ್ಲೀನ್ ಆಗುತ್ತೆ, ಪೂರ್ತಿ ಚೆಂದ ಕ್ಲೀನ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಈ ಕೆಳಗಡೆ ಬರ್ತಾ ಇದೆ, ಈ ಫೀಮೇಲ್ ಕೂಡ ಚೇಂಜಸ್ ಮಾಡಬೇಕಾಗಿದೆ ಅಂದರೆ ಇದನ್ನು ಕೂಡ ನಾವು ಏನು ಮಾಡ್ಬೋದು, ಚೇಂಜ್ ಮಾಡ್ಬೋದು. ಸೊ ಬ್ರಷನ್ನು ದೊಡ್ಡದು ಮಾಡ್ಕೊಳ್ಳೋಣ. ಅಲ್ಟ್ ಹಿಡಿದು ಸ್ವಲ್ಪ ಈ ಕಡೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡೋದು, ಇವಾಗ ಫಿಲ್ ಮಾಡಿ ಇಲ್ಲಿರೋ ಕಲರ್, ಇಲ್ಲೇನು ಪ್ಲಸ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿರೋ ಕಲರ್ ನಮ್ಗೆ ಇಲ್ಲಿ ಬಂದು ಪ್ರೆಸೆಂಟ್ ಆಗಿಬಿಡುತ್ತೆ. ನೋಡ್ಬೋದು ನೀವು, ಪ್ರತಿಯೊಂದು ಕೂಡ ಕ್ಲೀನಾಗಿ ಬಿಡುತ್ತೆ ನಮಗೆ. ಸೇಮ್ ಟು ಸೇಮ್ ಅಲ್ಟ್ ಹಿಡಿಯೋದು, ಪೂರ್ತಿ ಕ್ಲೀನ್. ಮತ್ತು ಇಲ್ಲಿನೂ ಕೂಡ ತೆಗೆದುಬಿಡೋದು, ಪೂರ್ತಿ ಕ್ಲೀನ್ ಆಗುತ್ತೆ. ಏನು ಇದರಲ್ಲಿ ಡಿಫಿಕಲ್ಟ್ ಇಲ್ಲ. ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ನೀವು ಈ ಥರ ಅರೇಂಜರ್ ಮಾಡ್ಕೋಬೋದು, ಪೂರ್ತಿ ಒರಿಜಿನಲ್ ಆಗಿ ಪ್ರತಿಯೊಂದನ್ನು ಕೂಡ ನೀವು ಎಡಿಟ್ ಮಾಡ್ಬೋದು. ಪ್ರತಿಯೊಂದು ವಿಡಿಯೋ ನೋಡಬೇಕಾಗಿತ್ತು ಅಂತ ನಾನು ಆಗಲೇ ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡೋದು ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ನಿಮ್ಮ ಫೋನ್ ಮೇಲೆ ಬರ್ತಾ ಇರತ್ತೆ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮೊದಲು, ಗೊತ್ತಾಗ್ತದೆ ಆವಾಗಲೇ ಬರೋದು. ಈ ಥರ ಎಲ್ಲ ಇದನ್ನು ತೆಗಿಬೇಕಾಗಿದೆ ಅಂದರೆ ಇದನ್ನು ತೆಗೆದುಬಿಡೋಣ, ಪೂರ್ತಿಯಾಗಿ ತೆಗೆದುಬಿಡ್ಬೋದು. ಓಕೆ, ಈ ಥರ ಓ ಬಿ ಸಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಇದನ್ನು ಕೂಡ ತೆಗಿಬೇಕಾಗಿದೆ, ತೆಗೆದುಬಿಡೋಣ. ಪೂರ್ತಿ ಎಲ್ಲ ಎಡಿಟ್ ಮಾಡಬೇಕಾಗಿದೆ ಅಂದರೂ ಆಮೇಲೆ ನೀವು ಟೈಪ್ ಕೂಡ ಮಾಡ್ಕೊಂಬಿಡ್ಬೋದು. ಟೈಪ್ ಯಾವ ಥರ ಮಾಡೋದು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ, ಯಾವ ಥರ ನಾವು ಟೈಪ್
ಅಲ್ಲಿ ತಿಳಿತಾ ಇದ್ದೀನಿ, ಅಲ್ಲೇ ಕಲರ್ನ ನಾನು ತಂದು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ತಿಳಿಯೋದು, ಇಲ್ಲಿ ಇರ್ತಕ್ಕಂಥ ಕಲರ್ ತೊಗೊಳ್ಳೋದು, ಇಲ್ಲಿನೂ ಕೂಡ ಪೇಸ್ಟ್ ಮಾಡ್ಬೋದು ನೀವು ಆರಾಮಾಗಿ, ಈಸಿಯಾಗಿ. ಇಲ್ಲಿ ನೋಡಿ, ಇಲ್ಲಿ ವ್ಯತ್ಯಾಸ ಇದೆ, ಮೇಲ್ಗಡೆ ಕಲರ್ ಕೆಳಗಡೆ ಕಲರ್ ಬೇರೆ ಆಯಿತು. ಆವಾಗ ಇಲ್ಲಿದ್ದ ಕಲರ್ ತೊಗೊಂಡು ನಾವೇನು ಮಾಡೋದು, ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋದು. ಅಂದರೆ ಅಲ್ಲಿದೆ, ಅಲ್ಲಿ ಅದರ ಬಾಜು ಕಲರ್ನೇ ತೊಗೋಬೇಕಾಗ್ತದೆ. ಮೇಲಿಂದು ಮತ್ತು ಕೆಳಗಿನ ಸ್ವಲ್ಪ ಕಲರ್ ವೇರಿಯೇಷನ್ ಇರೋದ್ರಿಂದ ಸ್ವಲ್ಪ ನಾವೇನು ಮಾಡೋದು, ಅಲ್ಲಿ ಇರ್ತಕ್ಕಂಥ ಕಲರ್ನ ತೊಗೊಂಡು ಈ ಥರ ಎರೇಜರ್ ಮಾಡ್ತಾ ಹೋಗೋದು. ನೋಡಿ, ಈ ಥರ ಎಲ್ಲ ನಾವೇನು ಮಾಡ್ಬೋದು, ಕ್ಲೀನ್ ಮಾಡ್ಕೊಂಬಿಡ್ಬೋದು. ಓಕೆ, ನೆಕ್ಸ್ಟ್ ಕೆಳಗಡೆ ಬರ್ತಿದ್ದಂಗೆ ಇಲ್ಲಿನೂ ಕೂಡ ಇದೆ, ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಇದೆ. ಇದಕ್ಕೂ ಕೂಡ ಸೇಮ್ ಟು ಸೇಮ್ ಕಲರ್ ಮತ್ತು ಸೇಮ್ ಟು ಸೇಮ್ ಬ್ಯಾಕ್ಗ್ರೌಂಡಲ್ಲಿ ಬರ್ತಾ ಇರತ್ತೆ. ಈ ಟೂಲ್ಸ್ ಯೂಸ್ ಮಾಡೋದ್ರಿಂದ ಯಾವುದು ಕೋಲರ್ ಸ್ಟ್ಯಾಂಪ್ ಟೂಲ್ ಅನ್ನೋದು ಇರುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೋಬೋದು, ತುಂಬ ಈಸಿಯಾಗಿರುತ್ತೆ. ನೆಕ್ಸ್ಟ್ ಈ ಕಡೆಯಿಂದ ವೈಟ್ ಕಲರ್ಲಿಂದ ಇದನ್ನು ಚೇಂಜಸ್ ಮಾಡ್ಕೋಬೋದು. ನೋಡಿ, ನೆಕ್ಸ್ಟ್ ಕರೆಕ್ಟ್ ಆಯಿತು. ಎನ್ಎ ಅನ್ನೋದಿರುತ್ತೆ, ಇರಲಿ, ಅದೇನೇ ಪ್ರವಾಗಿಲ್ಲ. ಹಿಂದಿ ಇಂಗ್ಲೀಷ್ ಈಗ ಚೇಂಜ್ ಮಾಡ್ಬೋದು, ತುಂಬಾ ಎಸ್ ಅನ್ನೋದಿದೆ, ಇದನ್ನು ಕೂಡ ಚೇಂಜ್ ಮಾಡಬೇಕಾಗಿದೆ. ನಿಲ್ ಅನ್ನೋದಿದೆ, ಇಲ್ಲಿ ಎರಡು ಕಲರ್ ಇದೆ. ಮೇಲ್ಗಡೆ ಫಸ್ಟ್ ಒಂದು ಕಲರ್ ತೆಗೀರಿ, ಆಮೇಲೆ ಬ್ರಷ್ ಶಾಪ್ ಸಾನ್ ಮಾಡಿಕೊಂಡು ಕೆಳಗಡೆ ಇದೆ ಎರೇಜರ್ ಕೂಡ ಮಾಡ್ಬೋದು. ಅಂದರೆ ಕೆಳಗಡೆ ಬಂದುಬಿಡ್ತದೆ ಅದು, ಅಲ್ಲಿ ತಿಡಿದು ಇಲ್ಲಿಂದಾನೆ ಚೇಂಜಸ್ ಮಾಡ್ಕೋಬೋದು. ನೋಡಿ, ಈ ಥರ ನಾವು ಏನು ಮಾಡ್ತೀವಿ, ಎರೇಜರ್ನ ಮಾಡ್ಕೋಬೋದು. ತಿಳಿತಾ ಇದೆಯಾ, ಗೊತ್ತಾಗ್ತಿದೆಯಲ್ಲ, ಇದ್ರೊಳಗೆ ಏನು ದೊಡ್ಡ ಬಾಳೇನಿಲ್ಲ. ಅಲ್ಲಿ ತಿಡಿಯೋದು ಬಾಜು ತೆಗೆದು ಬಿಡೋದಪ್ಪ, ಅಲ್ಲಿ ತಿಡಿಯೋದು ಅದನ್ನೇ ತೆಗೆದು ಬಿಡೋದು, ಅಲ್ಲಿ ತಿಡಿಯೋದು ತೆಗೆದು ಬಿಡೋದು. ನೋಡಿ, ಹೋಗ್ಬಿಡುತ್ತೆ. ನೆಕ್ಸ್ಟ್ ಅಲ್ಲಿ ತಿಳಿಯೋದು ಪೂರ್ತಿ ತೆಗೆದು ಬಿಡೋದು, ಪೂರ್ತಿ ಎಂಟಿನೇ ಮಾಡಬೇಕಾಗಿದೆ ನಮ್ಗೆ, ಅಂದರೆ ಪೂರ್ತಿ ತೆಗೆದು ಬಿಡೋಣ. ನೋಡಿ, ತುಂಬ ಸರಳವಾಗಿದೆ. ಅಲ್ಟ್ ತೊಗೊಂಡು ಅಲ್ಟ್ ಇದನ್ನ ಅಲ್ಟ್ ಹಿಡಿದು ಕ್ಲಿಕ್ ಮಾಡ್ಕೊಳ್ಳೋದು, ಅಲ್ಟ್ ಹಿಡಿದು ಕ್ಲಿಕ್ ಮಾಡೇ ತೆಗಿಬೇಕು. ಇದನ್ನು ತುಂಬ ಈಸಿಯಾಗಿದೆ, ಏನು ಡಿಫಿಕಲ್ಟ್ ಇಲ್ಲ. ಓಕೆ, ತುಂಬ ಜನರಿಗೆ ಹೆಲ್ಪ್ ಆಗುವಂಥ ಕ್ಲಾಸ್ ಆಗಿರೋದ್ರಿಂದ ದಯವಿಟ್ಟು ಈ ವಿಡಿಯೋನ ನೋಡ್ತಿದ್ದಾಗೆ ಲೈಕ್ ಮಾಡಬೇಕು. ಲೈಕ್ ಮಾಡೋದ್ರಿಂದ ನನಗೂ ಖುಷಿ ಆಗುತ್ತೆ, ನನ್ನ ವಿಡಿಯೋ ನೋಡ್ತಿದ್ದಾರಪ್ಪ ಇಷ್ಟ ಆಗ್ತಿದೆ ಅಂತೇಳಿ, ಮತ್ತು ಬೇರೆ ಬೇರೆ ವಿಡಿಯೋ ಮಾಡಲಿಕ್ಕೆ ನನಗೂ ಆಪರ್ಚುನಿಟಿ ಆಗುತ್ತೆ, ಖುಷಿ ಆಗ್ತದೆ. ಖುಷಿ ಪಡಿಸ್ಬೇಕಲ್ಲ, ನಾನು ನಿಮ್ಮನ್ನು ಖುಷಿ ಪಡಿಸ್ತಾ ಇದ್ದೀನಿ. ಈಗ ನೋಡಿ, ಅಲ್ಟ್ ಫ್ರೆಶ್ ಮಾಡ್ಕೊಂಡು ನೋಡಿ, ಈ ಥರ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇಲ್ಲಿನೂ ಕೂಡ ಇನ್ನೊಂದು ಎರಡು ಇದೆ, ಅದನ್ನು ಕೂಡ ಕ್ಲೀನ್ ಮಾಡಿಬಿಡೋಣ, ಪೂರ್ತಿ ತೆಗೆದು ಬಿಡ್ತೀನಿ. ಇಲ್ಲಿಂದನೂ ಕೂಡ ಇದನ್ನು ಕೂಡ ಅಲ್ಟ್ ಹಿಡಿದು ಇದನ್ನು ಕೂಡ ತೆಗೆದು ಬಿಡೋದು, ಪೂರ್ತಿ ತೆಗೆದು ಬಿಡೋಣ. ಯಾವುದು ಇಡೋದು ಬೇಕಾಗಿಲ್ಲ, ಪೂರ್ತಿ ಫಾರ್ಮ್ ಎಂಟಿನೇ ಆಗಬೇಕಾಗಿದೆ. ಸ್ಟ್ಯಾಂಡರ್ಡ್ ಕೂಡ ತೆಗೆದು ಬಿಡೋದು. ಓಕೆ, ಈ ಥರ ಕೂಡ ತೆಗೆದು ಬಿಡ್ಬೋದು. ಮತ್ತು ಇಲ್ಲಿನೂ ಕೂಡ ಇದೆ, ಇದನ್ನು ಕೂಡ ತೆಗೆದು ಬಿಡೋಣ. ಪೂರ್ತಿ ತೆಗೆದು ಬಿಟ್ಟೆ ನಾನು. ಓಕೆ, ಇಂಗ್ಲೀಷ್ ಹಿಂದಿ ಸಬ್ಜೆಕ್ಟ್ ಕೂಡ ಇತ್ತು, ಅದನ್ನು ಕೂಡ ಇಟ್ಕೊಂಡ್ಬಿಡ್ಬೋದು, ತೆಗೆದು ಬಿಟ್ಟಿದ್ದೀನಿ. ಮತ್ತು ಇನ್ನೂ ಏನೇನು ಸಿಗ್ನೇಚರ್ ಇದೆ, ಕೆಲವೊಂದು ಸಿಗ್ನೇಚರ್ ಇವು ಕೂಡ ರಿಮೂವ್ ಮಾಡಬೇಕಾಗಿದೆ. ಅಂದರೆ ಅಲ್ಲಿ ತಿಳಿಯೋದು ಕ್ಲಿಕ್ ಮಾಡೋದು, ಇದೇ ಕಲರ್ನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋದು, ಅಲ್ಲಿ ತಿಳಿಯೋದು ತೆಗೆದು ಬಿಡೋದು. ಅದಾದಮೇಲೆ ಅದನ್ನು ಟೈಪ್ ಮಾಡ್ಕೋಬೇಕು. ಇಲ್ಲಿ ಥರ ತೆಗೆಯೋಣ, ಅದಾದಮೇಲೆ ಅದನ್ನು ಬರಿಬೋದು ನೀವು, ಅದೇನು ಇದು ಡಿಫಿಕಲ್ಟ್ ಇಲ್ಲ. ನೆಕ್ಸ್ಟ್ ಈ ಕಡೆ ಬಾಜುನು ಕೂಡ ತೆಗಿಬೇಕಾಗಿದೆ, ಇದನ್ನು ಕೂಡ ತೆಗೆದು ಬಿಡೋಣ. ಪೂರ್ತಿ ಥರ ಕ್ಲೀನ್ ಮಾಡ್ಕೋಬೋದು. ನೋಡಿ, ಅಲ್ಲಿ ಬರಿಬೋದು ನಾವು, ಇದನ್ನೇ ಎರೇಜರ್ ಮಾಡಿಕೊಂಡು ಇನ್ನೊಂದು ಸರ್ತಿ ಟೈಪ್ ಮಾಡಿಕೊಂಡು ಅದೇ ಥರ ಅಕ್ಷರಗಳನ್ನು ಅಲ್ಲಿ ಇಡ್ಬೋದು. ನೋಡಿ, ಪೂರ್ತಿ ಕ್ಲೀನ್ ಆಗಿದೆ. ಇಲ್ಲೂ ಕೂಡ ಸ್ವಲ್ಪ ಸ್ಟ್ಯಾಂಪ್ ಇದೆ, ಅದನ್ನು ಕೂಡ ತೆಗೆದು ಬಿಡೋಣ. ಯಾವುದೇ ರೀತಿಯಿಂದ ಸ್ಟ್ಯಾಂಪ್ ಕಿಂಪ್ ಕಾಣಿಸ್ಬಾರ್ದು, ಯಾವ ಸ್ಟ್ಯಾಂಪು ನಮಗೆ ಬೇಕಾಗಿಲ್ಲ, ಮಾಡ್ತಿರೋದೇ ಎಡಿಟಿಂಗ್ ಹಾಗಿರೋದ್ರಿಂದ ಯಾವುದು ಇಟ್ಕೊಳ್ಳೋಕೆ ನಮ್ಗೆ ಬೇಡ. ಅಲ್ಲಿ ತಿಳಿಯೋದು ಪೂರ್ತಿ ಥರ ಕ್ಲೀನ್ ಮಾಡ್ಕೊಂಬಿಡೋದು. ನೋಡೋಣ, ಅದೇ ಥರ ಲೈನಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟ್ ತೆಗಿಯೋಣ, ತೆಗೆದಾದ್ಮೇಲೆ ಎಲ್ಲೆಲ್ಲಿ ಏನೇನು ಕರೆಕ್ಷನ್ ಇದೆ ಅದನ್ನು ಕೂಡ ಮಾಡ್ಕೊಂಬಿಡ್ಬೋದು.
ಕರೆಕ್ಟ್ ಆಯ್ತಾ? ಇವಾಗ ಇದೆಯಲ್ಲ ಏನು ಮುಂದೆ ಬೇಕಾಗಿದೆ ಅಂದರೆ ಅದೇ ಥರ ಮುಂದೆ ತೊಗೊಂಡ್ಬಿಡೋದು, ಸೇಮ್ ಮತ್ತು ಮತ್ತಲ್ವಾ. ಈ ಥರ ನಾವು ಏನು ಮಾಡ್ಕೋಬೋದು, ಪೂರ್ತಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸನ್ನು ಪೂರ್ತಿ ಸ್ವಚ್ಛ ಮಾಡ್ಕೊಂಬಿಡೋದು. ಈಗ ಇನ್ನು ಇದನ್ನು ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ತೆಗಿಬೇಕಾಗಿದೆ ಹೋಯ್ತು, ಇಲ್ಲಿನೂ ಕೂಡ ತೆಗಿಬೇಕಾಗಿದೆ ಹೋಗಿದೆ. ನೆಕ್ಸ್ಟ್ ಯಾವ ಟೂಲ್ಸ್ ತುಂಬ ಕೆಲಸ ಮಾಡೋದು, ಯಾವುದು ಕೋಲನ್ ಸ್ಟ್ಯಾಂಪ್ ಟೂಲ್ ಅನ್ನೋದು ಇದೆಯಲ್ಲ, ಬಹಳ ಚೆಂದ ಕೆಲಸ ಮಾಡ್ತದೆ. ಈಗ ಟೈಪ್ ಮಾಡಬೇಕಾಗಿದೆ ಇದೇ ಥರ ಸಹ ಲೆಟರ್ಗಳು ನಮಗೆ ಡಿಮ್ ಆಗಿ ಲೈಟ್ ಆಗಿ ಬೇಕಾಗಿದೆ ಅಂದರೆ ಏನು ಮಾಡೋದು, ಟಿ ಟೂಲ್ ತೊಗೊಳೋದು. ಅದೇ ಥರ ಕಲರ್ಸನ್ನು ಇಲ್ಲಿಂದ ಕೆಳಗಡೆ ಅದೇ ಥರ ಕಲರ್ ಸ್ವಲ್ಪ ಡಾರ್ಕ್ನೆಸ್ ಒಳಗಡೆನೆ ಅದೇ ಥರ ಕಲರನ್ನು ತೊಗೊಂಡು ನಾವು ಏನು ಮಾಡೋದು, ಟೈಪ್ ಮಾಡಲಿಕ್ಕೆ ಶುರು ಮಾಡಬೇಕು. ಇದೇ ಥರ ಕಲರ್ ತೊಗೊಳ್ಳೋಣ. ಓಕೆ, ಟಿ ಫ್ರೆಶ್ ಮಾಡ್ಕೊರಿ, ಅಕ್ಷರ ಭಾಳ ದೊಡ್ಡ ಆಗ್ತಾವೆ. ಇಲ್ಲಿಂದ ಸೈಜ್ ಕಡಿಮೆ ಮಾಡ್ಕೊಳ್ಳೋಣ, 12. ಏನು ಮಾಡೋಣ, ಯಾವುದಾದ್ರು ಗುರು 9x ಅಂತ ನಾನು ಮಾಡ್ತಾ ಇದ್ದೀನಿ, ಗುರು 9x. ಇದೇ ಅಕ್ಷರಗಳಿಗೆ ಏನು ಮಾಡೋದು, ಇವಾಗ ಇಲ್ಲಿಂದ ಕನ್ನಡದೊಳಗಿದೆ ಅಲ್ಲ ಅದನ್ನು ಇಂಗ್ಲೀಷ್ ಒಳಗಡೆ ಮಾಡ್ಕೊಂಬಿಡೋದು, ಏರಲ್ ಅಂತ. ಕ್ಯಾಪಿಟಲ್ ಲೆಟರ್ ಬೇಕಾಗಿದೆ ಅಂದರೂ ಕೂಡ ನಾವೇನು ಮಾಡೋದು, ಇಲ್ಲಿಂದ ಜಿ ಕ್ಯಾಪಿಟಲ್ ಇಟ್ಕೊಂಡು ಚೇಂಜ್ ಮಾಡೋದು. ಸೇಮ್ ಇದೇ ಥರ ಇನ್ನು ಸ್ವಲ್ಪ ಕಲರ್ ಡಿಮ್ ಮಾಡಬೇಕಾಗಿದೆ, ಅವಾಗೇನು ಮಾಡ್ಕೊಳ್ಳೋದು, ಮತ್ತೆ ನಾವೇನು ಮಾಡೋದು, ಇದನ್ನೇ ಸೆಲೆಕ್ಷನ್ ಮಾಡಿಕೊಂಡು ಸ್ವಲ್ಪ ಇನ್ನೂ ಲೈಟ್ ಕಲರ್ ಬರಬೇಕಾಗಿದೆ ಅಂದರೆ ಈ ಥರ ಚೇಂಜಸ್ ಮಾಡ್ಕೊಳ್ಳೋದು, ಸ್ವಲ್ಪ ಲೈಟ್ ಕಲರ್ ಅದೇ ಥರ ಬರುತ್ತೆ. ಇದನ್ನು ಇಟ್ಕೊಳ್ಳಿ, ಪ್ರಿಂಟ್ ಒಳಗಡೆ ಕರೆಕ್ಟ್ ಬಂದುಬಿಡುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಈ ಥರ ನಾವೇನು ಮಾಡ್ಬೋದು, ಇವಾಗ ಟೈಪ್ ಮಾಡ್ತಾ ಹೋಗ್ಬೋದು, ಪ್ರತಿಯೊಂದಕ್ಕೂ ಕೂಡ ಟೈಪ್ ಮಾಡ್ತಾ ಹೋಗ್ಬೋದು. ನೀವು ಏನೇನು ಬರಿಬೇಕಾಗಿದೆ ಇದೇ ಥರ ಟಿ ತೊಗೊಳ್ಳೋದು, ಇಲ್ಲಿ ಕ್ಲಿಕ್ ಮಾಡೋದು, ಮುಂದೇನು ಬರಿಬೇಕಾಗಿದೆ ಬರಿಬೋದು. ಎಜುಕೇಷನ್ ಸೆಂಟರ್ ಅಂತಲೂ ಕೂಡ ಬರಿಬೋದು. ಕಂಟ್ರೋಲ್ ಸಿ, ಪ್ರಿಂಟ್ ತೆಗೆದಾಗ ಎಲ್ಲ ಬ್ಲ್ಯಾಕೆ ಬರ್ತಾವೆ, ಅದು ಬ್ಲ್ಯಾಕ್ ಇದು ಬ್ಲ್ಯಾಕ್ ಅಲ್ಲ, ಇಲ್ಲಿ ಕಾಣಿಸೋದು ಈ ಥರ ಕಾಣಿಸ್ತಾ ಇರುತ್ತೆ. ನೀವು ಪ್ರಿಂಟ್ ತೆಗೆದ್ರೆ ಅಂದರೆ ಎಲ್ಲ ಅಕ್ಷರ ಬ್ಲ್ಯಾಕೆ ಕಾಣಿಸ್ತಾವೆ, ಗೊತ್ತಾಗ್ತದೆ. ಓಕೆ, ಈ ಥರ ನಾವೇನು ಮಾಡ್ಬೋದು, ಫಾರ್ಮನ್ನು ಫಿಲ್ ಮಾಡೋಕ್ಕೆ ಶುರು ಮಾಡ್ಬೋದು. ನಮ್ಗೆ ಯಾವ ಥರ ಬೇಕು ಅದೇ ಥರ ಫಾರ್ಮ್. ಮತ್ತು ಇದ್ರದ್ದು ಕಲರ್ ಗಿಲರ್ ಏನು ಭಾಳ ಡಿಮ್ ಆಗಿದೆ ಸರ್, ಇನ್ನೂ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಆಗಬೇಕಾಗಿತ್ತು ಅಂದರೆ ಇಮೇಜ್ ಒಳಗೋಗಿ ಏನು ಮಾಡ್ಬೋದು, ಅದೇ ಲೇಯರ್ ಮೇಲೆ ಬರೋದು, ಅದೇ ಲೇಯರ್ ಮೇಲೆ ಬಂದು ಇಮೇಜ್ ಒಳಗೋಗಿ ಅಡ್ಜಸ್ಟ್ಮೆಂಟ್ ಒಳಗೆ ಲೆವೆಲ್ ಒಳಗೆ ಹೋಗಿ ಏನು ಮಾಡೋದು, ಪೂರ್ತಿ ವೈಟ್ ಆಯ್ತು ನೋಡಿ. ನೋಡಿ, ಆಗಲೇ ಸ್ವಲ್ಪ ಲೈಟ್ ಆಗಿತ್ತು, ಇವಾಗ ಪೂರ್ತಿ ವೈಟ್ ಆಗಿದೆ. ಇವಾಗ ಏನು ಮಾಡ್ಬೋದು ನಾವು, ಇವಾಗ ಫಿಲ್ ಮಾಡ್ಬೋದು, ಪ್ರತಿಯೊಂದು ಫಾರ್ಮ್ನು ಕೂಡ ಫಿಲ್ ಮಾಡಲಿಕ್ಕೆ ಶುರು ಮಾಡ್ಬೋದು. ಗೊತ್ತಾಗಿದ್ದು ಅನ್ಕೋತಾ ಇದ್ದೀನಿ. ಇದನ್ನೇ ಸೇವ್ ಮಾಡಬೇಕಾಗಿತ್ತು ಅಂದರೆ ಏನು ಮಾಡೋದು, ಫೈಲ್ ಒಳಗೆ ಹೋಗಿ ಇಲ್ಲಿಂದ ಸೇವ್ ಅನ್ನೋದು ಬರುತ್ತೆ. PSD ಅಂದರೆ ಫೋಟೋಶಾಪ್ ಡಾಕ್ಯುಮೆಂಟ್. ಇದೇ ಡಾಕ್ಯುಮೆಂಟ್ಸನ್ನು ನೀವು ಮುಂದೆ ಕಂಟಿನ್ಯೂ ಮಾಡಬೇಕಾಗಿದೆ ಅಂದರೆ PSD ತೊಗೋಬೇಕು. ಇಲ್ಲಿಗೆ ಕ್ಲೋಸ್ ಮಾಡಬೇಕಾಗಿದೆ ಅಂದರೆ JPG ತೊಗೊಂಡು ವಾಪಸ್ ಡೆಸ್ಕ್ಟಾಪಲ್ಲಿ ನೀವು ಏನು ಮಾಡ್ಬೋದು, ಇದನ್ನು ಯಾವುದೋ ಒಂದು ಹೆಸರು ಮೇಲೆ ಇಟ್ಕೊಂಡು ಸೇವ್ ಮಾಡ್ಬೋದು. ಗೊತ್ತಾಗ್ತಿದೆ, ಅದು ಸೇವ್ ಮಾಡ್ಕೊಳ್ಳೋಣ. ಸೇವ್ ಆಗ್ತಿದ್ದಾನೆ, ಕ್ಲೋಸ್ ಮಾಡಿ ಮತ್ತೆ ಎಡಿಟ್ ಮಾಡಿರೋದು ಮತ್ತೆ ನಾವು ಇವಾಗ ಮಾಡಿರೋದನ್ನು ನೋಡಬೇಕಾಗಿದೆ ಅಂದರೂ ಕೂಡ ನೋಡ್ಬೋದು. ಮೊದಲೇ ಮಾಡಿರೋದು ನಾವು ಈ ಥರ ಫಾರ್ಮ್ ಇರೋದನ್ನು ನಾವೇನು ಮಾಡಿದ್ದೀವಿ, ಇವಾಗ ಈ ಥರ ಎರೇಜರ್ ಮಾಡಿಬಿಟ್ಟಿದ್ವಿ, ಒಳಗಡೆ ಇರ್ತಕ್ಕಂಥ ಮಾಹಿತಿಯನ್ನು ಪೂರ್ತಿ ಫಾರ್ಮೆಟ್ ಒಳಗಡೆ ಕ್ಲೀನ್ ಮಾಡಿದ್ದೀವಿ. ಗೊತ್ತಾಗ್ತಿದೆ, ಈ ಥರ ನಾವು ಕ್ಲೀನ್ನೆಸ್ ಮಾಡ್ಕೊಂಡಿದ್ದೀವಿ. ಇದರೊಳಗಡೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗ್ತಿತ್ತು ಅಂದರೆ ಕಮೆಂಟ್ಸ್ ಮಾಡಿ, ದಯವಿಟ್ಟು ವೀಡಿಯೋನ ಲೈಕ್ ಮಾಡೋದ್ರಿಂದ ನನಗೂ ಕೂಡ ಸಪೋರ್ಟ್ ಆಗುತ್ತೆ, ಹಾಗೂ ನನಗೂ ಕೂಡ ಖುಷಿ ಆಗುತ್ತೆ. ಅದನ್ನು ಕೂಡ ಹೇಳ್ಬೋದು ನಿಮಗೆ, ದಯವಿಟ್ಟು ನೀವು ವೀಡಿಯೋ ನೋಡಿ ಹಾಗೆ ಹೋಗೋದ್ರಿಂದ ನಿಮಗೂ ಕೂಡ ಖುಷಿ ಅನಿಸ್ಲಿಕ್ಕಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನನ್ನ ವೀಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣುತ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡೋದು ಪ್ರತಿಯೊಂದು ವೀಡಿಯೋಸ್ಗಳ ಮಾಹಿತಿ ನಿಮ್ಮ ಫೋನ್ ಮೇಲೆ ಬರ್ತಾ ಇರತ್ತೆ, ನೋಡಿ ಫ್ರೀಯಾಗಿ ಮನೆಯಲ್ಲಿದ್ದಾಗ ಕಂಪ್ಯೂಟರ್ನ ಕಲಿತಾರೆ. ಮತ್ತೆ ಸಿಗೋಣ ಬೇರೆ ವೀಡಿಯೋದೊಂದಿಗೆ. ನಮಸ್ಕಾರ.